ಮಾದಕ ವಸ್ತು ಡ್ರಗ್ಸ್ ಎಲ್ಲ ತಗೊಳ್ತಾರೆ ಇತ್ತೀಚೆಗೆ ಬಹಳ ಜಾಸ್ತಿ ಆಗ್ತಾ ಇದೆ ಸೊ ನಮ್ಮಲ್ಲಿ ಕಾನೂನು ಕಠಿಣವಾಗಿ ಇಲ್ವಾ ಪೊಲೀಸ್ ಅವರು ಆಕ್ಷನ್ ತಗೊಳ್ತಾ ಇಲ್ವಾ ನಾನು ಯಾಕೆ ಡ್ರಗ್ಸ್ ತೊಗೊಳ್ತಾ ಇದ್ದೀನಿ ಬಹಳ ಬ್ಯೂಟಿಫುಲ್ ಕ್ವೆಸ್ಟನ್ ಇದು ಇದು ಇಂಡಿಯಾದಲ್ಲಿ ತಾವು ನೋಡಿದೀರನ್ನ ಅವರು ಕರ್ನಾಟಕದಲ್ಲಿ ತೊಂಬತ್ತೈದು ಸಾವಿರ ಪೊಲೀಸ್ ಇದ್ದಾರೆ ತಾವು ಆರೂವರೆ ಕೋಟಿ ಜನ ಇದ್ದೀರಾ ಸೊ ಹಾರ್ಡ್ಲಿ ಏಳ್ನೂರು ಜನಕ್ಕೆ ಒಂದು ಪೊಲೀಸ್ ಅಷ್ಟೇ ಏಳ್ನೂರು ಜನಕ್ಕೆ ಒಂದು ಪೊಲೀಸ್ ಅವರೇಜ್ ಆಗಿ ಸೊ ಇಂದು ಮಾದಕ ವಸ್ತು ಡ್ರಗ್ಸ್ ಎಲ್ಲ ನನ್ನ ಪ್ರಕಾರ ಜನ ಯಾಕೆ ತಗೊಳ್ತಾರೆ ಫಸ್ಟ್ ಪ್ಲೇಸ್ ಒನ್ ಪೀಪಲ್ ಬಿಲೀವ್ ದಟ್ ಇಸ್ ಅ ಕ್ಯೂರ್ ಫಾರ್ ದ ಸ್ಟ್ರೆಸ್ ಅವ್ರಿಗೇನು ಸ್ಟ್ರೆಸ್ ಇದೆ ಅದಕ್ಕೊಂದು ಮ್ಯಾಜಿಕ್ ಪಿಲ್ ಡ್ರಗ್ಸ್ ಏನಿದೆ ಮ್ಯಾಜಿಕ್ ಪಿಲ್ ತಗೊಂಡ್ಬಿಟ್ಟಿದ್ದೀರನ್ನ ಎಲ್ಲ ಬಿಡ್ತೀವಿ ಆ್ಯಂಡ್ ಆಲ್ ಯುವರ್ ಬ್ರೈನ್ ರಿವೈರಿಂಗ್ ಹ್ಯಾಪನ್ಸ್ ಯು ಫೀಲ್ ಹ್ಯಾಪಿ ಆ್ಯಂಡ್ ಎಲೇಟೆಡ್ ಯು ಶುಡ್ ಡೂ ಇಟ್ ಸೆಕೆಂಡ್ ಗ್ರೂಪ್ ಬಂದು ಎಕ್ಸ್ಪಿರಿಮೆಂಟೇಷನ್ ಗ್ರೂಪ್ ಇಂದ ಕಾಲೇಜ್ನಲ್ಲಿ ಇಂದ ಸ್ಕೂಲ್ದಲ್ಲಿ ಡಿ ಎಲ್ಲ ಕುಡಿತಾರಲ್ವಾ ಸಿಗರೆಟ್ ಎಲ್ಲ ಯಾರೋ ಒಬ್ಬ ಕುಡಿತಾನೆ ಸಿಗರೇಟ್ ಮಾಡಿಲ್ಲ ನಮಗೊಂಥರ ಬೇಜಾರು ಅಯ್ಯೋ ನಾವು ಮಾಡಬೇಕು ಓಕೆ ಎಕ್ಸ್ಪಿರಿಮೆಂಟೇಷನ್ ಸಮ್ ಪೀಪಲ್ ಗೆಟ್ ಯೂಸ್ ಟು ವೆಟ್ ದೆ ಟೇಕ್ ಇಟ್ ಆಫ್ ತರ್ಡ್ ಒಂದು ಗ್ರೂಪ್ ಇದೆ ಅವರು ಒಂಥರ ಒಂದು ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ನಲ್ಲಿ ಕೆಟ್ಟೋಗಿದ್ರು ಜಾಸ್ತಿ ಇದ್ದಾರೆ ಫ್ರೆಂಡ್ಶಿಪ್ನಲ್ಲಿ ಒಳೆಯರಾಗಿದ್ದರು ಜಾಸ್ತಿ ಇದ್ದಾರೆ ಫ್ರೆಂಡ್ಸ್ ಎಲ್ಲ ತೊಗೊಳ್ತಾರೆ ಸರ್ ನಾನು ಮಾತ್ರ ತಗೊಂಡಿಲ್ಲಲ್ಲ ಚೆನ್ನಾಗಿರಲ್ಲ ನಾನು ತೊಗೊಳ್ತೇನೆ ಸೊ ಬೇಸಿಕಲಿ ದರ ತ್ರೀ ಗ್ರೂಪ್ಸ್ ಸ್ಟ್ರೆಸ್ ಎಕ್ಸ್ಪಿರಿಮೆಂಟೇಷನ್ ಆ್ಯಂಡ್ ಫ್ರೆಂಡ್ಶಿಪ್ ಮೂರು ರೀತಿಯಲ್ಲಿ ಡ್ರಗ್ಸ್ ಒಳಗಡೆ ಬರ್ತಾರೆ ಫಸ್ಟ್ ಬಂದು ಯಾಕೆ ಸ್ಟ್ರೆಸ್ಸು ಎಲ್ಲರೂ ತಾವು ಹೇಳ್ತೀರಾ ಭಾಳ ಎಷ್ಟು ಜನ ಯು ಫೀಲ್ ಸ್ಟ್ರೆಸ್ಡ್ ಇನ್ ಲೈಫ್ ಎಷ್ಟು ಯುವಕರಲ್ಲಿ ಸರ್ ಯುವಕಿಯವರು ಸ್ಟ್ರೆಸ್ ಆಗಿದ್ದೀನಿ ಸರ್ ಲೈಫ್ನಲ್ಲಿ ಎಷ್ಟು ಜನ ಇದ್ದೀರಾ ಹಾನೆಸ್ಟ್ಲಿ ಓಕೆ ಹಾನೆಸ್ಟ್ಲಿ ಭಾಳ ಕಷ್ಟ ಆಗ್ತದೆ ಸೋ ಸ್ಟ್ರೆಸ್ಫುಲ್ ಓದಿ ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಎಷ್ಟು ಜನ ಇದ್ದೀರಾ ಓಕೆ ಹ್ಯೂಜ್ ನಂಬ ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ಇಟ್ಸ್ ಅ ವೆರಿ ಹಾನೆಸ್ಟ್ ಆ್ಯನ್ಸರ್ ಯು ಗೇವ್ ತಮ್ಮೆಲ್ಲ ಈ ಏಜ್ನಲ್ಲೇ ಸ್ಟ್ರೆಸ್ ಬಂದಿತ್ತು ನಾ ಐವತ್ತು ವರ್ಷ ಆದಮೇಲೆ ಏನಾಗ್ತೇನೆ ನಾನು ಸ್ವಲ್ಪ ನನಗೆ ಒಂಥರ ಬಕ್ ಬಕ್ ಬರ್ತಾ ಇದೆ ಒಳಗಡೆ ಕರೆಕ್ಟ್ ಓಕೆ ನಾವು ಐ ವಿಲ್ ಆನ್ಸರ್ ದಿಸ್ ಕ್ವೆಶ್ಟನ್ ಯೂಸಿಂಗ್ ಯುವರ್ ಲೈಫ್ ತಮಗೆ ಮೇನ್ ಸ್ಟ್ರೆಸ್ ಏನು ಗೊತ್ತಾ ಸಂಬಡಿ ಅಸ್ ಪುಟ್ ಪ್ರೆಷರ್ ಆನ್ ಯು ಟು ಗೆಟ್ ಗುಡ್ ಮಾರ್ಕ್ಸ್ ದಟ್ ಈಸ್ ಯುವರ್ ಮೈನ್ ಸ್ಟ್ರೆಸ್ ಬೇರೆ ಏನೂ ಇಲ್ಲ ಒಬ್ರು ನಿಮಗೆ ಪ್ರೆಷರ್ ಹಾಕಿಬಿಟ್ಟಿದ್ದಾರೆ ಕರೆಕ್ಟ್ ಇಸ್ ಇಟ್ ಟ್ರೂ ಓಕೆ ಒಬ್ರು ಪ್ರೆಷರ್ ಹಾಕಿದ್ದಾರೆ ஆ பிரெஷர்னில் இன்னொன்று நீவிஷ்டு மார்க்ஸ் தகண்டில்லனா நீ வேஸ்டனில்பட்டி அது சொல் எக்ஸ்ட்ரா பிரெஷர் கரெக்ட் இல்வா ஓகே சோ நெக்ஸ்ட் டைம் தாவெல்லாம் டெல்லி ஹோகுவ நம்ம இண்டியாஸ் நேஷனல் மியூசியம் இது டெல்லி நேஷனல் மியூசியம் என் டெல்லி இருக்குது ஜானியபுரியில் தா நெக்ஸ்ட் டெம் ஹோகுவ அது மியூசியம் ஒள்கிட்ட ஹோப்பத்து ரூபாய் டிக்கெட்டு கொட்டுப்பட்டு ஒழகி ಮಹಾತ್ಮ ಗಾಂಧಿ ಅವರು ಟೆಂತ್ ಸ್ಟ್ಯಾಂಡರ್ಡ್ ಮಾರ್ಕ್ ಶೀಟು ಫ್ರೇಮ್ ಮಾಡಿಟ್ಟಿದ್ದಾರೆ ಅಲ್ಲಿ ಶುಡ್ ಸಿ ಇಟ್ ಶುಡ್ ಗೋ ಗೋ ಟು ನ್ಯಾಷನಲ್ ಮ್ಯೂಸಿಯಂ ಸಿ ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿ ಡ್ರೆಸ್ಸು ಅವ್ರಿಗೂ ಲಾಸ್ಟ್ ಫೈರ್ ಮಾಡುವಾಗ ಮಹಾತ್ಮ ಗಾಂಧಿ ಯಾವ ಬಟ್ಟೆ ಹಾಕಿದ್ದಾರೆ ಯಾವ ಚಪ್ಪಲ್ ಹಾಕಿದ್ದಾರೆ ಎಲ್ಲ ಇದೆ ಅಲ್ಲಿ ಅದರಲ್ಲಿ ಒಂದು ಸಣ್ಣ ಒಂದು ಮಾರ್ಕ್ ಶೀಟ್ ಇದೆ ಅವರು ಗುಜರಾತ್ ಪೋರ್ಬಂದರ್ನಲ್ಲಿ ಒಂದು ಗೌರ್ಮೆಂಟ್ ಶಾಲೆಯಲ್ಲಿ ಟೆಂತ್ಗೆ ಎಷ್ಟು ಮಾರ್ಕ್ ತಗೊಂಡಿದ್ದಾರೆ ಎಷ್ಟು ಮಾರ್ಕ್ ತಗೊಂಡಿರ್ಬೇಕು ಮಹಾತ್ಮ ಗಾಂಧಿ ಫಸ್ಟ್ ಕ್ಲಾಸ್ ವಿತ್ ಡಿಸ್ಟಿಂಕ್ಷನ್ ಎಷ್ಟು ಜನ ಫಸ್ಟ್ ಕ್ಲಾಸ್ ವಿತ್ ಡಿಸ್ಟಿಂಕ್ಷನ್ ಮಹಾತ್ಮ ಗಾಂಧಿ ತಗೊಂಡಿದ್ದಾರೆ ಎಷ್ಟು ಜನ ಇದ್ದೀರಲ್ಲಿ ಓಕೆ ಓಕೆ ಅವರೆಲ್ಲ ನಮ್ಮ ಥರ ಸರ್ ಸೆಕೆಂಡ್ ಕ್ಲಾಸ್ ಎಷ್ಟು ಜನ ಇದ್ದೀರಾ ಓಕೆ ಅವರ ಬ್ಯಾಕ್ ಬೆಂಚರ್ ಸರ್ ಎಷ್ಟು ಜನ ಇದ್ದೀರಾ ಓಕೆ ಗಾಂಧೀಜಿ ಸ್ಕೋರ್ ನಾಟ್ ಬ್ಯಾಡ್ ಕೆಲವು ಸಬ್ಜೆಕ್ಟ್ನಲ್ಲಿ ಅರವತ್ತು ಕೆಲವು ಸಬ್ಜೆಕ್ಟ್ನಲ್ಲಿ ಐವತ್ತೈದು ಕೆಲವು ಸಬ್ಜೆಕ್ಟ್ನಲ್ಲಿ ನಲವತ್ತೊಂಬತ್ತು ಎಲ್ಲ ಒಂದು ಥರ್ಡ್ ಕ್ಲಾಸ್ ಥರ ತೊಗೊಂಡಿದ್ದಾರೆ ಆ ಟೈಮ್ನಲ್ಲಿ ಈ ಪಾಸ್ಟ್

ಸ್ವಲ್ಪ ಕಡಿಮೆ ಮಾರ್ಕ್ ತಗೊಂಡು ಮನೆಗೆ ಹೋಗಿದ ತಂದೆ ತಾಯಿ ಊಟ ಕೊಡ್ತಾರೆ ನಿಮ್ಮ ತಾಯಿ ಅದೇ ಪ್ರೀತಿಯಲ್ಲಿ ಒಳಗಡೆ ಕರೀತಾರೆ ಬಟ್ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ತಾವು ತಮಗೆ ಏನು ಆನ್ಸರ್ ಮಾಡಬೇಕು ಮಹಾತ್ಮ ಗಾಂಧಿ ಲೈಫು ತಮ್ಮ ಲೈಫು ಡಿಫ್ರೆಂಟು ತಾವೆಲ್ಲರೂ ಬಂದು ಹಾಸ್ಟೆಲ್ದಲ್ಲಿ ಒಂದು ರೂಮ್ನಲ್ಲಿ ತಮ್ಮ ಎಲ್ಲ ಕೆಲಸ ಮಾಡಲಿಕ್ಕೆ ಜನ ಇಲ್ಲಿದ್ದಾರೆ ಕರೆಕ್ಟ್ ತಟ್ಟೆ ಒಬ್ಬರು ಕುಕ್ ಮಾಡಲಿಕ್ಕೊಬ್ಬರು ಬಟ್ಟೆ ಇದು ಒಬ್ಬರು ಕರೆಕ್ಟ್ ತಾವು ಚೆನ್ನಾಗಿ ಒಬ್ಬರು ತಾವೇ ಮಾಡ್ತೀರ ಅದಲ್ಲ ಫೈನ್ ಗುಡ್ ಮಿಸ್ ಮೀನ್ ತಮ್ಮ ಮಹಾತ್ಮ ಗಾಂಧಿ ಆಗ್ತೀರಾ ಡೋಂಟ್ ವರಿ ತಮ್ಮ ಕೆಲಸ ಮಾಡುವಾಗ ತಮಗೆ ಅಡ್ವಾಂಟೇಜ್ ಅದು ನಾನು ಹೇಳುವುದು ಮೈನ್ ಪಾಯಿಂಟ್ ಏನು ಔಟ್ಸೈಡ್ಲಿಂದ ನಿಮಗೆ ಇನ್ಸುಲೇಟ್ ಮಾಡಿ ಇಟ್ಬಿಟ್ಟಿದ್ದೀವಿ ಹಾಸ್ಟೆಲ್ ಸ್ಕೂಲ್ ಹಾಸ್ಟೆಲ್ ಸ್ಕೂಲ್ ಇದರಲ್ಲಿ ನೀವು ಎಂಬತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ತಗೊಂಡಿದ್ದೀನಿ ಪ್ರಾಬ್ಲಮ್ ಇಲ್ಲ ಓನ್ಲಿ ಥಿಂಗ್ ಇಸ್ ಯು ಆರ್ ಟು ಆನ್ಸರ್ ಡಿಡ್ ಯು ರಿಯಲಿ ಮೇಕ್ ಯೂಸ್ ಆಫ್ ದಿಸ್ ಫೆಸಿಲಿಟಿ ಅಷ್ಟೇ ನಾನು ಬಂದಿದ್ದಕ್ಕೂ ಈ ಫೆಸಿಲಿಟಿ ಚೆನ್ನಾಗಿ ಯೂಸ್ ಮಾಡಿದ್ದೀನಿ ಇದರಲ್ಲಿ ಎಲ್ಲರಿಲ್ಲ ನಾವು ಒಂದು ಒಂದು ಮಂಕಿ ತೊಗೊಂಡು ಬಂದು ನೀರಿನಲ್ಲಿ ಸ್ವಿಮ್ಮಿಂಗ್ ಮಾಡಿನ ಮಂಕಿ ಗೊತ್ತಿಲ್ಲ ಸ್ವಿಮ್ಮಿಂಗ್ ಮಾಡಲಿಕ್ಕೆ ನಿಮ್ಮಲ್ಲಿ ಕೆಲವು ಜನಕ್ಕೆ ಬಯಾಲಜಿಯೇ ಬರಲ್ಲ ಅವರು ತಗೊಂಡು ಬಂದು ಬಯಾಲಜಿ ಓದಿನ ಸೆಟ್ ಆಗಲ್ಲ ಅದವ್ರಿಗೆ ಆಮೇಲೆ ಹುಳಿ ತೊಗೊಂಡು ಬಂದು ಮರ ಮೇಲೆ ಕ್ಲೈಮ್ ಮಾಡಿನ ಹುಲಿ ಕ್ಲೈಮ್ ಮಾಡಲಿಕ್ಕೆ ಗೊತ್ತಿಲ್ಲ ಹುಳಿಗೆ ಓಡಬೇಕು ಸೊ ತಮ್ಮಲ್ಲಿ ಆ ಥರ ಕೆಲವು ಮಿಸ್ಫಿಟ್ಸ್ ಇರ್ತೀರ ಸರ್ ನಾನು ಈ ಸ್ಟೂಡೆಂಟು ನನಗೆ ಮ್ಯಾಕ್ಸೇ ಅರ್ಥ ಆಗೋಲ್ಲ ಸರ್ ನನಗೆ ಬಯಾಲಜಿ ಸ್ಟೂಡೆಂಟು ನನಗೆ ಇದು ಅರ್ಥ ಆಗ್ತಾ ಇಲ್ಲೆಟ್ಸ್ ಓಕೆ ಎಲ್ಲ ನಾಳೆ ಸೆಟ್ ಮಾಡೋಣ ಒನ್ಸ್ ಯು ಪಾಸ್ ಯುವರ್ ಪಿ ಯು ಸಿ ಟು ಯು ವಿಲ್ ಸೆಟ್ ಇಟ್ ಬಟ್ ರೈಟ್ ನೌ ಡೋಂಟ್ ಟೇಕ್ ಟು ಮಚ್ ಪ್ರೆಷರ್

ಯಾಕೆನಾ ನಾನು ಕಷ್ಟಪಟ್ಟು ರೀಕಲೆಕ್ಟ್ ಮಾಡಿ ನಿಮಗೆ ಹೇಳಬೇಕಾಗ್ತದೆ ನನಗೇನು ಮೈಂಡ್ನಲ್ಲಿ ಇಲ್ಲ ಈ ಫರ್ಗಾಟ್ ಇಟ್ ಸೊ ತಾವು ಹತ್ತು ವರ್ಷ ಆದಮೇಲೆ ವಿಲ್ ಫರ್ಗೆಟ್ ಇಟ್ ಕಷ್ಟಪಟ್ಟು ರೀಕಲೆಕ್ಟ್ ಮಾಡಿ ಹೇಳ್ತೀರಾ ಈ ಥರ ನಾನು ಅಷ್ಟು ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಸೊ ಫಸ್ಟ್ ಟೇಕ್ ಸ್ಟ್ರೆಸ್ ಔಟ್ ಆಫ್ ಯುವರ್ ಲೈಫ್ ಟೇಕ್ ಸ್ಟ್ರೆಸ್ ಸ್ಟ್ರೆಸ್ ಬಂದ ತಕ್ಷಣ ಯು ವಿಲ್ ನಾಟ್ ಗೋ ಫಾರ್ ಡ್ರಗ್ಸ್ ಇಲ್ಲಿ ಯಾರು ಡ್ರಗ್ಸ್ ತಗೊಳ್ತಾ ಇಲ್ಲ ನಾನು ಭಾವನೆ ಮಾಡ್ತೀನಿ ಯಾರು ಇದ್ದೀರಾ ಧೈರ್ಯವಾಗಿಲ್ಲ ಸರ್ ನಾನು ಗಾಂಜಾ ಮಾತ್ರ ಒಂದೇ ಒಂದು ಟೇಸ್ಟ್ ಮಾಡಿ ನೋಡಿದ್ದೀನಿ ಆ ಥರ ಯಾರು ಇಲ್ಲ

அது ட்ரஸ்னா காஞ்சா கிஞ்சா டிரக்ஸ் இல்லை இன்லூடிங் மெடிசன் வாட் யூ ட்ரிங்க் அஸ் காஃப் சிரப் எவ்ரி திங் இஸ் அ ட்ரக் அதனால ஸ்கெட் ட்ரோந்தி அன்ஸ்கெடியூல் ட்ரோந்தே எனி யூ டேக் இட் ஆல்டர்ஸ் யுவர் பாடி இட் ஆல்டர்ஸ் யுவர் மைண்ட் இட் ஆல்டர்ஸ் யுவர் ஹார்மோன்ஸ் எனி ட்ரெர் இஸ் நோ ட்ரால் குட் ஆர் எவ்ரி ட்ரஸ் இட் ஆல் கிவ் யூ ஷார்ட் டர்ம் பிளஷர் ஷார்ட் டர்ம் பெனிஃபிட் யாரும் கூட ட்ரக்ஸ் தகோக்கேடா ಡ್ರಗ್ಸ್ ತೊಗೊಳಕ್ಕೆ ಹೋಗಬೇಡ ಎಲ್ಲಿ ನಾನು ಹೇಳಲ್ಲ ಅದು ಕಷ್ಟ ದಟ್ ಇಸ್ ವೆರಿ ಟಫ್ ಬಟ್ ಡ್ರಗ್ಸ್ ತೊಗೊಳಿಕ್ಕೆ ಯಾಕೆ ಹೋಗ್ತೀರಾ ಆ ಕಾರಣ ಸರಿ ಮಾಡೋಣ ದಟ್ ಇಸ್ ವಾಟ್ ಐ ಮೋರ್ ಇಂಟ್ರೆಸ್ಟೆಡ್ ಈ ಹೋಗಿ ಡ್ರಗ್ಸ್ ತಗೊಳ್ಬೇಡೋಣ ನಿಮ್ಮ ಮಾತು ಹೇಳಲ್ಲ ಇಲ್ಲಲ್ಲ ಅವ್ರು ತಗೊಳ್ಬೇಡ ಅಂತ ಹೇಳಿದ್ರೆ ನಾವು ಇಲ್ಲ ಒಂದು ಇರಬೇಕು ಅದನ್ನು ತಗೊಂಡು ನೋಡೋಣ ನಾನು ಇದು ಎಕ್ಸ್ಪಿರಿಮೆಂಟೇಷನ್ ಜನ್ರೇಷನ್ ಅದು ಬಟ್ ಮೈ ಆರ್ಗ್ಯುಮೆಂಟ್ ಇಸ್ ನೀವು ಯಾಕೆ ಡ್ರಗ್ಸ್ ತೊಗೊಳ್ಬೇಕನ್ನು ಹೇಳ್ತೀರಾ ಆ ಕಾರಣ ಹಿಡಿಯೋಣ ವಿಚ್ ಇಸ್ ಸ್ಟ್ರೆಸ್ ಐ ಡೋಂಟ್ ನೋ ಸರ್ ವೈ ದಿಸ್ ಮೀನ್ಸ್ ಪೀಪಲ್ ಹಾವ್ ಗಾಟ್ ಸೋ ಮಚ್ ಸ್ಟ್ರೆಸ್ ಇನ್ ಲೈಫ್ ಐ ರಿಯಲಿ ಡೋಂಟ್ ನೋ ಕರೆಕ್ಟ್ ರಿಲ್ಯಾಕ್ಸ್ ಏನೂ ಏನಾಗಲ್ಲ ಜಸ್ಟ್ ರಿಲ್ಯಾಕ್ಸ್ ಸ್ಟ್ರೆಸ್ ಬರುವಾಗ ಸ್ವಲ್ಪ ಬೇಗ ಒಂದು ಇನ್ಕಮಿಂಗ್ ಔಟ್ ಗೋಯಿಂಗ್ ಬ್ರೆತ್ ಮಾಡಿ ಏನಾಗಲ್ಲ ಫೈವ್ ಟೈಮ್ಸ್ ರಿಲ್ಯಾಕ್ಸ್ ಯಾಕೆ ಇಷ್ಟು ಸೀರಿಯಸ್ ಆಗಿ ಲೈಫ್ ತಗೊಳ್ತೀರ ಅರ್ಥ ಆಗ್ತಾ ಇಲ್ಲ ವೈ ಡೂ ವಾಂಟ್ ಟೇಕ್ ಇಟ್ ಸೊ ಸೀರಿಯಸ್ಲಿ ರಿಲ್ಯಾಕ್ಸ್ ನಾನು ಯಾರೋ ಒಂದು ಹತ್ತು ಜನ ಕೈ ಎತ್ತಾರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆಫ್ ಯುವರ್ ರೈಸಿಂಗ್ ಯುವರ್ ಹ್ಯಾಂಡ್ ಕರೆಕ್ಟ್ ವಾಚ್ ಎ ಗುಡ್ ಮೂವಿ ಮೂವಿ ಎಲ್ಲ ನೋಡ್ತೀರಾ ಎಲ್ಲಿ ನೋಡ್ತೀರಾ ಟಿ ದಲ್ಲಿಯಾ ಸಂಡೇ ಸಾಂಕಾಲ ಈಗೋಡು ಥಿಯೇಟರ್ಸ್ ಅಂಡ್ ಆಲ್ ನಾಟ್ ಅಲೌಡ್ ನಾಟ್ ಅಲೌಟ್ ಸರ್ ನಾನು ಜನ್ರಲಿ ನಮ್ಮ ನಮ್ಮ ಊರಿನಲ್ಲಿ ಮೋಟರ್ ಇದೆ ಅಲ್ವ ಸರ್ ನಮ್ಮ ಊರಿನಲ್ಲಿ ಮೋಟರ್ನಲ್ಲಿ ಏನು ಮಾಡ್ತೀವಿ ಆವಾಗ ಆವಾಗ ಆ್ಯರ್ ರಿಲೀಸ್ ಮಾಡ್ತೀವಿ ಸರ್ ತಮ್ಮ ಊರಿನಲ್ಲಿ ಹಳ್ಳಿದಲ್ಲಿ ಮೋಟರ್ ಇರುತ್ತೆ ಆ್ಯಾರ್ ರಿಲೀಸ್ ಅದಕ್ಕೊಂದು ಆ್ಯರ್ ವಾಲ್ವ್ ಇರ್ತದೆ ನಾನು ಸಣ್ಣವನ್ನಿರುವಾಗ ನನ್ನ ತಂದೆ ಕೆಳಗೆ ಹೋಗಿ ಆ್ಯರ್ ರಿಲೀಸ್ ಮಾಡಿ ಬನ್ನಿ ಅಪ್ಪ ನಾನು ಕೆಳಗೆ ಇಟ್ಕೊಂಡು ಒಳಗೆ ಹೋಗಿ ಅಂದ್ರೆ ಮೋಟರ್ ಆ್ಯರ್ ರಿಲೀಸ್ ಮಾಡಿ ಬರ್ತೀನಿ ನೀರು ಸ್ವಲ್ಪ ಜೋರಾಗಿ ಬರ್ತದೆ ಸೊ ಆವಾಗ ಆವಾಗ ತಮಗೂ ಸ್ವಲ್ಪ ಆ್ಯರ್ ರಿಲೀಸ್ ಮಾಡ್ತಾ ಇರಬೇಕು ವಿಚ್ ಮೀನ್ ಟೆನ್ಷನ್ ಒಂದು ಮೂವಿ ನೋಡುವುದು

ದಟ್ ಇಸ್ ಓನ್ಲಿ ವೇ ಪ್ಲೀಸ್ ವಾಚ್ ಅ ಮೂವಿ ದರ್ ಆರ್ ಸಮ್ ಗುಡ್ ಮೂವೀಸ್ ಇನ್ ಕನ್ನಡ ಚೆನ್ನಾಗಿದೆ ಮೂವಿ ಎಲ್ಲ ತಾವು ದಯವಿಟ್ಟು ನೋಡಬೇಕು